ವರುಣ ವಿಧಾನಸಭಾ ಕ್ಷೇತ್ರದ ನಂಚರಗೂಡು ತಾಲೂಕಿನ ಕಾರ್ಯಗ್ರಾಮದ ಬೆಟ್ಟದಲ್ಲಿರುವಂತಹ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿಯನ್ನ ನೀಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ವರುಣ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಇಂದು ಪ್ರಚಾರ ನಡೆಸಲು ಆಗಮಿಸಿದ ಅವರು ಕಾರ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳಿ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸಿದ ಬಳಿಕ ಮತ ಪ್ರಚಾರಕ್ಕೆ ಚಾಲನೆಯನ್ನು ನೀಡಿದರು. ಇನ್ನು ಸಿದ್ದರಾಮಯ್ಯ ಬರುತ್ತಿದ್ದಂತೆ ದೇವಾಲಯದ ಬಳಿ ಜಮಾಯಿಸಿದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ವಿವಿಧ ಘೋಷಣೆಯನ್ನು ಕೂಗಾಡಿದರು. ಬಳಿಕ ಸಿದ್ದರಾಮಯ್ಯ ನೂಕುನುಗಲಿನಲ್ಲಿಯೇ ದೇವರ ದರ್ಶನವನ್ನ ಪಡೆದರು. ನೆಚ್ಚಿನ ನಾಯಕನಿಗೆ ರೇಷ್ಮೆ ಹೂವಿನ ಹಾರವನ್ನ ಹಾಕಿ ಜಯಘೋಷ ಮುಗಿಲು ಮುಟ್ಟಿತು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ತಿಮ್ಮಯ್ಯ, ಕಾಂಗ್ರೆಸ್ ಹಿರಿಯ ಮುಖಂಡ ಕಾರ್ಯ ಸಿದ್ದಯ್ಯ ಸ್ವಾಮಿ ಸಾಥನ ಕೂಡ ನೀಡಿದ್ರು. ಸಿದ್ದಯ್ಯ ಸ್ವಾಮಿಯವರು ಕೂಡ ಇದರಲ್ಲಿ ಸಾಥ್ ನೀಡಿದ್ದಾರೆ. ನೂಕು ನುಗ್ಗಲು ಮಧ್ಯನೇ ದೇವರ ದರ್ಶನವನ್ನ ಪಡೆದುಕೊಂಡಿರುವಂತದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೇವೆ. ಈಗಾಗಲೇ ಇದೇನು ಕೆಲವೇ ಕೆಲವು ದಿನಗಳ ನಂತರ ಚುನಾವಣೆಯ ಮತ ಪ್ರಚಾರಕ್ಕಾಗಿ ಈಗಾಗಲೇ ಬಹಳಷ್ಟು ಸಜ್ಜಾಗಿ ಎಲ್ಲ ದೇವರ ದೇವಸ್ಥಾನಗಳಲ್ಲೂ ಕೂಡ ಓಡಾಡ್ತಾ ಇರುವಂತದ್ದು ಎಲ್ಲ ಚುನಾವಣೆಯ ಅಭ್ಯರ್ಥಿಗಳು. ಅದೇ ರೀತಿ ಮಾಜಿ ಸಿಎಂಗಳು ಕೂಡ ಎಲ್ಲ ಒಂದು ದೇವಸ್ಥಾನಗಳಿಗೆ ವಿಸಿಟ್ ಅನ್ನ ಕೊಡುವಂತಹ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ.